ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಫೈನಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗಿದಿದೆ ಅಂಡ್ ಸ್ಮ್ಯಾಕ್ ಡೌನ್ ಅಲ್ಲಿ ಏನಾಯ್ತು ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತಿನ ಶೋನ ಓಪನಿಂಗ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಹಾಗೆ ಲುಡ್ವಿಕ್ ಕೈಜರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಈ ಮ್ಯಾಚ್ ಡಿಸೆಂಟ್ ಆಗಿ ಚೆನ್ನಾಗಿ ಇತ್ತು ಅಂತಾನೆ ಹೇಳ್ಬಹುದು ಈ ಮ್ಯಾಚ್ ಅಲ್ಲಿ ನನಗೆ ಕೋಡಿ ರೋಡ್ಸ್ ಅವರು ತುಂಬಾ ವೀಕ್ ಅಂತ ಅನಿಸ್ತಾ ಇದ್ರು ಗೊತ್ತಿಲ್ಲ ಯಾಕೋ ಈ ಮ್ಯಾಚ್ ನೋಡೋದಕ್ಕೆ ಮಧ್ಯಕ್ಕೆ ನಮ್ಮ ಪಾಲಿಮೆನ್ ಹಾಗೆ ಸೋಲೋಸಿಕೋವಾ ಇಬ್ರು ಕೂಡ ಬರ್ತಾರೆ ಅಂಡ್ ಇಬ್ರು ಕೂಡ ರಿಂಗ್ ಸೈಡ್ ಅಲ್ಲಿ ನಿಂತ್ಕೋತಾರೆ ಆದ್ರೂ ಕೂಡ ಎಂಡಿಂಗ್ ಅಲ್ಲಿ ಈ ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ತಮ್ಮ ಫಿನಿಷರ್ ನ ಹಾಕಿ ವಿಕ್ರಿ ನ ಅನೌನ್ಸ್ ಮಾಡೋರು ನಿನ್ನ ವಿಕ್ಟ್ರಿನ ಸರಿಯಾಗಿ ಅನೌನ್ಸ್ ಮಾಡಿಲ್ಲ ಸೊ ನಾನು ನಿನ್ನ ವಿಕ್ಟ್ರಿನ ಅನೌನ್ಸ್ ಮಾಡ್ತೀನಿ ಲೇಡೀಸ್ ಅಂಡ್ ಮ್ಯಾನ್ ಮೈ ನೇಮ್ ಇಸ್ ಪಾಲಿಮೆನ್ ಅಂಡ್ ದ ವಿನ್ನರ್ ಆಫ್ ದಿಸ್ ಮ್ಯಾಚ್ ಅಂಡ್ ಸ್ಟಿಲ್ ಚಾಲೆಂಜರ್ ಆಫ್ ಡಬ್ಲ್ಯೂ ಡಬ್ಲ್ಯೂಇ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಹೆವಿ ವೈಟ್ ಚಾಂಪಿಯನ್ ರೋಮನ್ ರಾಯನ್ಸ್ ಕೋಡಿ ರೋಡ್ಸ್ ಅಂತ ಹೇಳ್ತಾರೆ ಅದಾದ್ಮೇಲೆ ಅವರು ಮಾತಾಡ್ತಾರೆ ಮುಂದಿನ ವಾರ ಮಂಡೇ ನೈಟ್ ರೋಲಿ ನೀನು ಸೋಲು ಸಿಕ್ಕೋವನ್ನ ಫೇಸ್ ಮಾಡ್ತಾ ಇದೆಯಾ ಅಂಡ್ ನೀನು ಇದನ್ನ ಸರ್ವೈವ್ ಆಗಿ ಸ್ಮ್ಯಾಕ್ ಗೆ ಬಂದ್ರೆ ರೋಮನ್ ರೈನ್ಸ್ ಅವರು ನಿನ್ನ ವಿರುದ್ಧ ಫೇಸ್ ಟು ಫೇಸ್ ನಿನ್ಕೋತಾರೆ ಫೈನಲ್ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಹೇಳ್ತಾರೆ ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ ನಾನು ನನ್ನ ಕೈಯಲ್ಲಿ ಏಟ್ ಆಗಿದ್ದಾಗಲೇ ಸತ್ ರೋಲಿನ್ಸ್ ಅವರ ಜೊತೆ ಮ್ಯಾಚ್ ಆಡೋದಕ್ಕೆ ನಾನು ನೋ ಅಂತ ಹೇಳಿಲ್ಲ ಅಂಡ್ ಈಗ್ಲೂ ಕೂಡ ನೋ ಅಂತ ಹೇಳೋದಿಲ್ಲ ಬಟ್ ನಾನು ಒಂದು ವಿಷಯನ ಹೇಳಬೇಕು ಸೋಲು ನೀನು ಇನ್ನು ಕೂಡ ರೆಡಿ ಆಗಿಲ್ಲ ಸೊ ನೆಕ್ಸ್ಟ್ ವೀಕ್ ನಿನಿ ಗೊತ್ತಾಗುತ್ತೆ ನೀನ್ ಇನ್ನು ಕೂಡ ರೆಡಿ ಆಗಿಲ್ಲ ಅಂತ ನಿನಿಗ್ ಗೊತ್ತಾದ್ಮೇಲೆ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅವರು ಕೂಡ ರೆಡಿ ಆಗಿಲ್ಲ ರಸ್ಸಲ್ ಮೇನಿಯಾದಲ್ಲಿ ಅಂತ ಹೇಳ್ತಾರೆ ಇದಾಗ್ಲು ಕೂಡ ಈ ಪ್ರೋಮೋ ಚೆನ್ನಾಗೇ ಇತ್ತು ಅಂತ ಹೇಳ್ಬಹುದು ಅಂಡ್ ಈ ಸೆಗ್ಮೆಂಟ್ ನನಗೆ ಇಷ್ಟ ಆಯ್ತು ಇದಾದ್ಮೇಲೆ ನಮಗೆ ಶಾರ್ಟಿಟ್ ಫೈರ್ ಅವರು ನೋಡೋದಕ್ಕೆ ಸಿಗ್ತಾರೆ ನಮ್ಮ ಶಾರಿಟ್ ಫೈರ್ ಅವರು ರಿಂಗಿಗೆ ಬಂದ್ಬಿಟ್ಟು ಮಾತಾಡೋದಕ್ಕೆ ಶುರು ಮಾಡ್ತಾರೆ ನಾನು ಇಲ್ಲಿ ಹದಿನಾಲ್ಕು ಬಾರಿ ಚಾಂಪಿಯನ್ ಆಗಿದ್ದೀನಿ ಅಂಡ್ ಇದನ್ನು ನಾನು ಫಿಯರ್ ಇಂದ ಗೆದ್ಕೊಂಡಿಲ್ಲ ಅಂಡ್ ನೆಪೋಟಿಸಮ್ ಇಂದನು ಕೂಡ ಇದು ನನಗೆ ಬಂದಿಲ್ಲ ಬಟ್ ಸುಮಾರು ಜನ ಹೇಳ್ತಾರೆ ನೀನು ನೆಪೋಸಿಟ್ ನೆಪೋಟಿಸಮ್ ಇಂದ ಬಂದಿದ್ಯಾ ಅಂತ ಅಂಡ್ ಈ ರೆಸ್ಲಿಂಗ್ ಬಿ ಇಂಡಸ್ಟ್ರಿಯಲ್ಲಿ ಫಿಯರ್ ಅನ್ನೋದು ಇಲ್ಲ ಬರೀ ರೆ ರೆಸ್ಪೆಕ್ಟ್ ಅನ್ನೋದಿರುತ್ತೆ ನಾನು ಎಲ್ಲರನ್ನು ಕೂಡ ರೆಸ್ಪೆಕ್ಟ್ ಮಾಡ್ತೀನಿ ನಾನು ನಿಕ್ಕಿ ಕ್ರೋ ನಿಕ್ಕಿ ಬೆಲ್ಲಾ ಪ್ರೀ ಬೆಲ್ಲಾ ಅಂಡ್ ಬ್ಯಾಂಕ್ಸ್ ಬೆಕಿಲಿಂಚೋರ್ ಎಲ್ಲರೂ ಕೂಡ ರೆಸ್ಪೆಕ್ಟ್ ಮಾಡ್ತೀನಿ ಅಂಡ್ ನಾನು ರಿಯಾ ಕೂಡ ರೆಸ್ಪೆಕ್ಟ್ ಮಾಡ್ತೀನಿ ಅಂತ ಎಷ್ಟೊಂದಕ್ಕೊಂದು ಪ್ರೋಮೋನ ಕಟ್ ಮಾಡಿ ಹೋಗ್ತಾರೆ ಅಂತಾನೆ ಹೇಳ್ಬಹುದು ನಿಜವಾಗ್ಲೂ ಕೂಡ ನನಗೆ ಸಾಲಿಡ್ ಪ್ಲೇಯರ್ ಅವರ ಪ್ರೋಮೋ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಇದಾದ್ಮೇಲೆ ನಮಗೆ ರೇಮಿಸ್ಟಿರಿಯೋ ವರ್ಸಸ್ ಎಲೆನೈಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ ರಿಂಗ್ ಸೈಡ್ ಅಲ್ಲಿ ಅಂದ್ರೆ ಆಡಿಯನ್ಸ್ ಜಾಗದಲ್ಲಿ ನಮ್ಮ ರೇಮೇಶ್ ಟೇರಿ ಅವರ ಆಗಿ ಅವರ ಮಗಳು ಕೂತ್ಕೊಂಡಿರ್ತಾರೆ ಈ ಮ್ಯಾಚ್ ಅಂತೂ ಚೆನ್ನಾಗಿ ಇತ್ತು ಅಂತ ಹೇಳ್ಬಹುದು ನಮ್ಮ ಎಲೆನೈಟ್ ಅವರ ಪರ್ಫಾರ್ಮೆನ್ಸ್ ಆಗಿರಬಹುದು ರೇಮೇಶ್ ಅವರ ಪರ್ಫಾರ್ಮೆನ್ಸ್ ಆಗಿರಬಹುದು ಚೆನ್ನಾಗಿತ್ತು ಈ ಮ್ಯಾಚ್ ನಲ್ಲಿ ಮಧ್ಯಕ್ಕೆ ನಮ್ಮ ಡಾಮಿನಿಕ್ ಮಿಸ್ಟೀರಿ ಅವರು ಬರ್ತಾರೆ ಡಾಮಿನಿಕ್ ಮಿಸ್ಟೀರಿ ಅವರು ಬಂದ್ಬಿಟ್ಟು ರಿಂಗ್ ಸೈಡ್ ಅಲ್ಲಿ ನಿಂತ್ಕೋತಾರೆ ಅಂತ ಹೇಳ್ಬಹುದು ಈ ಮ್ಯಾಚ್ ನ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ರೇಮಿಸ್ಟಿರಿ ಅವರು ಸಿಕ್ಸ್ ಒನ್ ನೈನ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ ಬಟ್ ನಮ್ಮ ಡಾಮಿನಿಕ್ ಮಿಸ್ಟೇರಿಯ ಅವರು ರೇಮೇಶ್ ಟೇರಿ ಅವರ ಕಾಲ್ ನ ಇಟ್ಕೊಬಿಡ್ತಾರೆ ಅಂಡ್ ಇದರಿಂದ ರೇಮೇಶ್ ಟೇರಿ ಅವರು ಸಕತ್ತು ಡಿಸ್ಟ್ರಾಕ್ಟ್ ಆಗ್ತಾರೆ ನಮ್ಮ ಎಲೆನೈಟ್ ನೈಟ್ ಅವರು ರೇಮೇಶ್ ಟೇರಿ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡಿ ಮ್ಯಾಚ್ ಅಲ್ಲಿ ವಿಕ್ರಿ ನೋಡಿಸಿಕೊಂಡಿದ್ದಾರೆ ರೇಮೇಶ್ ಟೇರಿ ಅವರು ಸೋತಾದ್ಮೇಲೆ ನಮ್ಮ ಅವರು ರಿಂಗ್ ರಿಂಗಿಗೆ ಬಂದ್ಬಿಟ್ಟು ಮ್ಯಾಚ್ ಗೆ ಡಿಮ್ಯಾಂಡ್ ಮಾಡ್ತಾರೆ ಬಟ್ ನಮ್ಮ ರಮೇಶ್ ಅವರು ಇಲ್ಲ ನಾನು ಮ್ಯಾಚ್ ನ ಆಡೋದಿಲ್ಲ ಅಂತ ಹೇಳ್ಬಿಟ್ಟು ರಿಂಗಿಂದ ಕೆಳಗಡೆ ಇಳಿದು ಅಲ್ಲಿಂದ ಹೋಗ್ತಾ ಇರ್ತಾರೆ ಅಂಡ್ ನಮ್ಮ ಡಾಮಿನಿಕ್ ಮಿಸ್ಟೇರಿ ಅವರು ಮಾತಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಅಮ್ಮ ನೀನು ಎಂತ ವ್ಯಕ್ತಿನ ಮದುವೆ ಆಗಿದೆಯಾ ನನ್ನ ವಿರುದ್ಧ ನಿಲ್ಲೋದಕ್ಕಾಗದೇ ಇರುವಂತಹ ಒಬ್ಬ ಲೂಸರ್ನ ನೀನು ಮದುವೆ ಆಗಿದ್ಯಾ ನಿನಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ ಅದಾದ್ಮೇಲೆ ಅವಳ ತಂಗಿ ನಿಂತ್ಕೊಂಡು ಡಾಮಿನಿಕ್ ಜೊತೆ ಮಾತಾಡೋದಕ್ಕೆ ಹೋಗ್ತಾರೆ ಬಟ್ ನಮ್ಮ ನಮ್ಮ ಡಾಮ್ ಅವರು ನೀನು ನೀನು ಕೂಡ ಇವಾಗ ಅಂತ ಹೇಳ್ತಾರೆ ಮಿಸ್ಟೀರಿಯಾ ಅವರ ಅಮ್ಮ ಎದ್ಬಿಟ್ಟು ಮೈಕ್ ನ ಕಿತ್ಕೊಂಡ್ಬಿಟ್ಟು ಡಾಮ್ ಅಂತ ಮಾತಾಡ್ತಾರೆ ಬಟ್ ನಮ್ಮ ಡೊಮಿನಿಕ್ ಮಿಸ್ಟೀರಿಯವರು ಮತ್ತೆ ಅವರ ಅಮ್ಮನ ಕೈಯಲ್ಲಿ ಮೈಕ್ ನ ಕಿತ್ಕೊಂಡು ಸುಮ್ ನೀರು ಶಾಟ್ ಅಪ್ ಅಂತ ಕರೀತಾರೆ ಬಟ್ ನಮ್ಮ ರೇ ಮಿಸ್ಟೀರಿ ಅವರಿಗೆ ನೆಲದನ್ನು ಕೂಡ ನೋಡಿ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವರು ಮತ್ತೊಮ್ಮೆ ಸಡನ್ ಆಗಿ ಬರ್ತಾರೆ ಸಡನ್ ಒಂದು ಪಂಚ್ ನ ಹೊಡಿತಾರೆ ಡಾಮಿನಿಕ್ ಮಿಸ್ಟೀರಿಯ ಅವರ ಮೇಲೆ ನಿಜವಾಗ್ಲೂ ಕೂಡ ಕ್ರೌಡ್ ಅಂತೂ ಯಾವ ರೀತಿ ಪಾಪ್ ಮಾಡುತ್ತೆ ಅಂದ್ರೆ ನನಗಂತೂ ಶಾಕಿಂಗ್ ಆಗಿತ್ತು ಆ ಮೂಮೆಂಟ್ ನಮ್ಮ ರೇಮೇಶ್ ಟೀರಿಯ ಅವರು ಒಂದು ಪಂಚ್ ನಾನ್ ನಾನು ಹೊಡಿತಿರ್ಲಿಲ್ಲ ಬಟ್ ನೀನೆ ಅದನ್ನ ತಂದ್ಕೊಂಡಿದ್ದು ಅಂಡ್ ನೀನು ನಿನ್ನ ಅಮ್ಮನ್ನ ಆ ರೀತಿ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು ನೀನ್ ಕೇಳ್ತಿದ್ದೆ ಅಲ್ವಾ ನಿನಗೆ ಮ್ಯಾಚ್ ಬೇಕು ಅಂತ ಅಂಡ್ ಈಗ ನಾನು ನಿನಗೆ ಆ ಮ್ಯಾಚ್ ನ ಕೊಡ್ತಾ ಇದ್ದೀನಿ ರಸ್ಸಲ್ ಮೇನಿಯಾದಲ್ಲಿ ಅಂತ ಹೇಳ್ತಾರೆ ಕೂಡ ನಮ್ಮ ರೇಮೇಶೀರಿಯವರು ಅಟ್ಯಾಕ್ ಮಾಡ್ತಾರಲ್ಲ ಡಾಮಿನಿಕ್ ಮಿಸ್ಟೀರಿಯಾ ಅವರ ಮೇಲೆ ಆ ಮೂಮೆಂಟ್ ಮಾತ್ರ ಚಿಂದಿ ಆಗಿತ್ತು ಇದಾದ್ಮೇಲೆ ನಮಗೆ ವಿಮೆನ್ಸ್ ಟ್ಯಾಕ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಈ ಮ್ಯಾಚ್ ಅಲ್ಲಿ ಗೆದ್ದವರು ರಸಲ್ ಮಿನಿಯಾದಲ್ಲಿ ಫ್ಯಾಟಲ್ ಫೋರ್ ವೇ ವಿಮೆನ್ಸ್ ಟ್ಯಾಕ್ ಟೀಮ್ ಮ್ಯಾಚ್ ಗೆ ಕ್ವಾಲಿಫೈ ಆಗ್ತಾರೆ ಈ ಮ್ಯಾಚ್ ನಮಗೆ ನಟಾಲಿಯಾ ಅಂಡ್ ಶಾರ್ಟ್ಜಿ ಬ್ಲಾಕ್ ಆರ್ಟ್ ಅವರ ನಡುವೆ ನೋಡೋದಕ್ಕೆ ಸಿಗುತ್ತೆ ಈ ಮ್ಯಾಚ್ ಅಲ್ಲಿ ರಿಂಗ್ ಸೈಡ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅಂಡ್ ರಾಕೈಲ್ ಅವರು ಕೂಡ ಇರ್ತಾರೆ ಅಂತಾನೆ ಹೇಳ್ಬಹುದು ಈ ಮ್ಯಾಚ್ ಅಲ್ಲಿ ನಮ್ಮ ನಟಾಲಿಯಾ ಹಾಗೆ ಶಾರ್ಟ್ಝಿ ಬ್ಲಾಕ್ ಆರ್ಟ್ ಅವರು ವಿನ್ ಆಗ್ತಾರೆ ಗೆದ್ದಾದ್ಮೇಲೆ ನಮ್ಗೊಂದು ಸರ್ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ ರಾಂಡಾ ರೌಜಿ ಹಾಗೆ ಶೇನಾ ಬೇಜಾರ್ ಅವರು ಬರ್ತಾರೆ ಅಂಡ್ ಹೇಳ್ತಾರೆ ನಾವು ಕೂಡ ರಸ್ಸಲ್ ಮೇನಿಯಾದ ಫ್ಯಾಟಲ್ ಫೋರ್ ಬೈ ವಿಮೆನ್ಸ್ ಟ್ಯಾಕ್ ಟೀಮ್ ಮ್ಯಾಚ್ ಅಲ್ಲಿ ಇದೀವಿ ಅಂತ ಸೊ ನನಗಂತೂ ಸಕತ್ತು ಖುಷಿ ಆಯ್ತು ನಮ್ಮ ರಾಂಡಾ ರೌಜಿ ಹಾಗೆ ಶೇನಾ ಬೇಜ್ಲರ್ ಅವ್ರನ್ನ ಮತ್ತೊಮ್ಮೆ ನೋಡಿ ಇದಾದ್ಮೇಲೆ ಇಂಟರ್ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಮ್ಯಾಚ್ ಗೆ ಕಾಂಟ್ರಾಕ್ಟ್ ಸೈನಿಂಗ್ ನೋಡೋದಕ್ಕೆ ಸಿಗುತ್ತೆ ನಮ್ಮ ಡ್ರೂಮ್ ಆಕೆಂಟೈರ್ ಅವರು ಮೊದಲು ಬರ್ತಾರೆ ನಮ್ಮ ಅಂಪಿಯರ್ಸ್ ಅವರು ಡ್ರೂಮ್ ಆಕೆಂಟೈರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದಾದ್ಮೇಲೆ ನಮಗೆ ಶಿಎಂ ಎಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಶಿಎಂ ಎಸ್ ಅವರು ಹೇಳ್ತಾ ಇರ್ತಾರೆ ನೀನು ನನ್ನ ಮೇಲೆ ಮತ್ತೆ ಅಟ್ಯಾಕ್ ಮಾಡಿದೆ ನೀನು ನನ್ನ ಮೇಲೆ ತಿರುಗ್ಬಿದ್ದೆ ಬಿದ್ದೆ ನನ್ನ ಡ್ರೀಮ್ಸ್ ಗಳನ್ನ ನೀನು ಫುಲ್ ಫಿಲ್ ಮಾಡ್ಕೊಳೋದಕ್ಕೆ ಬಿಡ್ತಾ ಇಲ್ಲ ಅಂತ ಡ್ರೂಮ್ಯಾಕೆಂಡರ್ ಅವರು ಶೇಮಸ್ ಅವ್ರನ್ನ ನಿಲ್ಲಿಸು ಅಂತ ಹೇಳ್ತಾರೆ ಅಂಡ್ ಅದಾದ್ಮೇಲೆ ಹೇಳ್ತಾರೆ ನಾನು ನಿನ್ನನ್ನು ಬೀಟ್ ಮಾಡಿದ್ದೀನಿ ಅಂಡ್ ನಾನು ಗಂಧರ್ ಅವ್ರನ್ನೂ ಕೂಡ ಸೋಲಿಸ್ತೀನಿ ಬಟ್ ನೀನು ಗಂಧರ್ ಅವ್ರನ್ನ ಸೋಲಿಸಿಲ್ಲ ಅಂತ ಹೇಳ್ತಾರೆ ಅದಾದ್ಮೇಲೆ ಇಬ್ಬರು ಕೂಡ ಕಾಂಟ್ರಾಕ್ಟ್ ಗೆ ಸೈನ್ ಮಾಡ್ತಾರೆ ಅದಾದ್ಮೇಲೆ ಗಂಧರ್ ಅವರು ಕೂಡ ಬರ್ತಾರೆ ಗಂಧರ್ ಅವರು ಆಡಂ ಪಿಯರ್ಸ್ ಅವ್ರ ಹತ್ರ ಬಳಿ ಹೇಳ್ತಾರೆ ನನಗೆ ಗೊತ್ತಾಗ್ತಿಲ್ಲ ನಾನು ಯಾಕೆ ಈ ಮ್ಯಾಚಲ್ಲಿ ಇದ್ದೀನಿ ಅಂತ ಬಟ್ ನಾನು ಎಲ್ಲರನ್ನು ಕೂಡ ಸೋಲಿಸ್ತೀನಿ ನಾನು ಇವನ್ನೂ ಕೂಡ ಸೋಲಿಸ್ತೀನಿ ಇವನ್ನೂ ಕೂಡ ಸೋಲಿಸ್ತೀನಿ ಅಂಡ್ ಬಿಟ್ರೆ ಬುಚ್ ಅವ್ರನ್ನೂ ಕೂಡ ಸೋಲಿಸ್ತೀನಿ ಅಂತ ಹೇಳ್ತಾರೆ ಅಂಡ್ ಕಾಂಟ್ರಾಕ್ಟ್ಗೆ ಸೈನ್ ಮಾಡ್ತಾರೆ ಅದಾದ್ಮೇಲೆ ಸಡನ್ ಆಗಿ ನಮ್ಮ ಬುಚ್ಚ ಅವರು ಗಂಧರ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ ಅಂಡ್ ಎಲ್ಲರೂ ಕೂಡ ಸಪರೇಟ್ ಮಾಡ್ತಾರೆ ಬಟ್ ನಮ್ಮ ಗಂಧರ್ ಅವರು ಆಡಮ್ ಪಿ ಹತ್ರ ಹೋಗ್ಬಿಟ್ಟು ಈ ಮ್ಯಾಚ್ ನನಗೆ ಇವಾಗಲೇ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಅದಾದ್ಮೇಲೆ ನಮಗೆ ಬುಚ್ ಹಾಗೆ ಗಂಧರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಮ್ಯಾಚ್ ಅಂತೂ ಆಸಮ್ ಆಗಿತ್ತು ಅಂತ ಹೇಳ್ಬಹುದು ರಿಂಗ್ ಸೈಡ್ ಅಲ್ಲಿ ನಮ್ಮ ಸಿಎಂ ಎಸ್ ಡ್ರೂ ಮ್ಯಾಕ್ ಹಾಗೆ ಹಾಲೆಂಡ್ ಅವ್ರು ಇರ್ತಾರೆ ಅಂಡ್ ರಿಂಗ್ ಸೈಡ್ ಅಲ್ಲಿ ಅವರೆಲ್ಲರೂ ಕೂಡ ಕಿತ್ತಾಡ್ಕೋತಾರೆ ಬಟ್ ಫೈನಲ್ ಆಗಿ ನಮ್ಮ ಗಂಥರ್ ಅವರು ಬುಚ್ ಅವ್ರನ್ನ ಸೋಲಿಸುತ್ತಾರೆ ಸೋಲ್ಸಾದ್ಮೇಲೆ ನಮ್ಮ ಸಿಎಂ ಎಸ್ ಅವರು ಬಂದ್ಬಿಟ್ಟು ಗಂಧರ್ ಅವರ ವಿರುದ್ಧ ಫೇಸ್ ಟು ಫೇಸ್ ಬಟ್ ಸಡನ್ ಆಗಿ ಡ್ರೂಮ್ ಅವರು ಒಂದು ಪ್ರೋ ಕಿಕ್ ನ ನಡೆಯೋದಕ್ಕೆ ಬರ್ತಾರೆ ಅವರು ಆ ಪ್ರೋ ಕಿಕ್ ಗಂತರ್ ಅವರಿಗೆ ಬಿದೋಗ್ಬಿಡುತ್ತೆ ಫೈನಲ್ ಆಗಿ ಎಸ್ ಆಗಿ ಮ್ಯಾಕೆಂಟೈರ್ ಅವರು ಫೇಸ್ ಟು ಫೇಸ್ ನಿಂತಿರ್ತಾರೆ ನಿಜವಾಗ್ಲೂ ಕೂಡ ಸಕತ್ ಆಗಿತ್ತು ಇವತ್ತಿನ ಈ ಕಾಂಟ್ರಾಕ್ಟ್ ಸೈನಿಂಗ್ ಇದಾದ್ಮೇಲೆ ಶೋ ನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ ಕೆವಿ ಶೋ ನಮ್ಮ ಕೆವಿ ನೋವಿನ್ಸ್ ಅವರು ಬರ್ತಾರೆ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಇವತ್ತಿನ ನನ್ನ ಗೆಸ್ಟ್ ನನ್ನ ಪಾರ್ಟ್ನರ್ ನನ್ನ ಫ್ರೆಂಡ್ ನನ್ನ ಬ್ರದರ್ ಅಂಡ್ ಓನ್ಲಿ ಅಂತ ಹೇಳ್ತಾರೆ ನಮ್ಮ ಾಮಿ ಜೈನ್ ಅವರು ಕೂಡ ಬರ್ತಾರೆ ಸ್ಯಾಮಿ ಜೈನ್ ಅವರು ಬಂದ ಬಂದ್ಮೇಲೆ ನಮ್ಮ ಕೆವಿನ್ ಓಯನ್ಸ್ ಅವ್ರು ಹೇಳ್ತಾರೆ ನಿನಗೆ ಬಿಗ್ ಇಂಟ್ರೋ ಇಷ್ಟ ಆಯ್ತಾ ಅಂತ ನಮ್ಮ ಸ್ವಾಮಿ ಜೈನ್ ಅವರು ಇಲ್ಲ ನನಗೆ ನಾನು ನನಗೆ ಬಿಗ್ ಇಂಟ್ರೋ ಬೇಕಾಗಿಲ್ಲ ಅಂತ ಹೇಳ್ತಾರೆ ನಮ್ಮ ಕೆವಿನ್ ಓಯನ್ಸ್ ಅವರು ಹೇಳ್ತಾರೆ ಎಸ್ ಸಾಮಿ ಜೈ ಜೈನ್ ಇದು ಐಡಿಯಾ ಯಾಕಂದ್ರೆ ಇಬ್ರು ಕೂಡ ಸಪರೇಟ್ ಆಗಿ ಎಂಟ್ರಿ ಮಾಡೋಣ ಅಂತ ಹೇಳ್ಬಿಟ್ಟು ಸಾಮಿ ಜೈನ್ ಅವರು ಹೇಳಿದ್ದು ಅಂತ ಹೇಳ್ಬಿಟ್ಟು ನಗಾಡ್ತಾ ಇರ್ತಾರೆ ಅದಾದ್ಮೇಲೆ ನಮ್ಮ ಸ್ಯಾಮಿ ಜೈನ್ ಅವರು ಹೇಳ್ತಾರೆ ಎಸ್ ನಾವಿನ್ನೇನು ರಸಲ್ ಮಿನಿಯಲ್ಲಿ ಇಬ್ರು ಕೂಡ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನ ವಿನ್ ಆಗ್ತೀವಿ ಅಂತ ಹೇಳ್ತಾರೆ ಇದಾದ್ಮೇಲೆ ನಮ್ಮ ಕೆವಿನ್ ಓಯನ್ಸ್ ಅವರು ಹೇಳ್ತಾರೆ ನನಗೆ ಗೊತ್ತಾಗ್ತಾ ಇತ್ತು ನೀನು ಸುಮಾರು ದಿನಗಳಿಂದ ನಿನಗೆ ಒಂದು ಟೀ ಶರ್ಟ್ ಬೇಕು ಹೊಸ ಟೀ ಶರ್ಟ್ ಬೇಕು ಅಂತ ಕೇಳ್ತಾ ಇದ್ದೆ ಸೊ ನಾನು ನಿನಗೆ ಒಂದು ಹೊಸ ಟೀ ಶರ್ಟ್ ನ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಟಿ ಶರ್ಟ್ ನ ಓಪನ್ ಮಾಡ್ತಾರೆ ಅದ್ರಿಂದ ಕಡೆ ಕೆ ಓ ಮೇನಿಯಾ ಅಂತ ಬರ್ದಿರುತ್ತೆ ನಮ್ಮ ಸ್ಯಾಮಿ ಜೈನ್ ಅವರು ಸಕ್ಕತ್ತು ಖುಷಿ ಆಗ್ತಾರೆ ಬಟ್ ನಮ್ಮ ಕೆ ಅವರು ಹೇಳ್ತಾರೆ ಬಟ್ ಇದು ಬ್ಯಾಕ್ ಸೈಡ್ ಆಫ್ ದ ಟಿ ಶರ್ಟ್ ಬಟ್ ಕೆಲವೊಂದಷ್ಟು ತಿಂಗಳುಗಳಿಂದ ಈ ಇಲ್ಲಿ ಮರ್ಚೆಂಟೈಸ್ ಅಲ್ಲಿ ಬಿ ಪಿ ಆಗಿರೋದು ಸ್ಯಾಮಿ ಜೈನ್ ಬಟ್ ಈ ಟಿ ಶರ್ಟ್ ನ ಮುಂಭಾಗದಲ್ಲಿ ನಿನ್ನ ಹೆಸರು ಕೂಡ ಇದೆ ಅಂತ ಹೇಳ್ಬಿಟ್ಟು ಆ ಟಿ ಶರ್ಟ್ ನಮ್ಮ ಸ್ಯಾಮಿಝೈನ್ ಜೈನ್ ಅವ್ರಿಗೆ ಕೊಡ್ತಾರೆ ನಮ್ಮ ಸ್ಯಾಮಿ ಜೈನ್ ಅವರು ಆ ಟೀ ಶರ್ಟ್ ನೋಡ್ಬಿಟ್ಟು ಸಖತ್ತು ಖುಷಿ ಆಗ್ತಾರೆ ಅದಾದ್ಮೇಲೆ ನಮಗೆ ಗೊತ್ತಾಗುತ್ತೆ ಆ ಟೀ ಶರ್ಟ್ ನ ಮುಂಭಾಗದಲ್ಲಿ ರೆಸ್ಸಲ್ ಸ್ಯಾಮಿ ಅಂತ ಬರ್ದಿರುತ್ತೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ನಮ್ಮ ಕೆವಿನ್ ಓನ್ಸ್ ಅವರು ಅವ್ರು ಹಾಕಿರುವಂತಹ ಸ್ವೆಟರ್ ನ ತಗಿತಾರೆ ಅಂಡ್ ಆ ಸ್ವೆಟರ್ ಒಳಗಡೆ ಅವ್ರಾಗ್ಲೆ ಆ ಟೀ ಶರ್ಟ್ ನ ಹಾಕೋ ಬಂದಿದ್ದಾರೆ ಇದಾದ್ಮೇಲೆ ನಮ್ಮ ಸ್ಯಾಮಿ ಜೈನ್ ಅವರು ಕೂಡ ಆ ಟೀ ಶರ್ಟ್ ನ ವೇರ್ ಮಾಡ್ತಾರೆ ಇಬ್ರು ಕೂಡ ಫೈನಲ್ ಆಗಿ ಹಗ್ ಮಾಡ್ತಾರೆ ಸಡನ್ ಆಗಿ ನಮ್ಮ ಊಸೋಸು ಹಿಂದೆಯಿಂದ ಅಟ್ಯಾಕ್ ಮಾಡ್ತಾರೆ ಊಸೋಸು ಮೊದಲು ಕೆವಿನ್ ನೋಯನ್ಸ್ ಅವ್ರಿಗೆ ಸೂಪರ್ ಕಿಕ್ ಹೊಡಿತಾರೆ ಅದಾದ್ಮೇಲೆ ಸ್ಯಾಮಿ ಜೈನ್ ಅವ್ರಿಗೆ ಒನ್ ಕನೆಕ್ಟ್ ಮಾಡ್ತಾರೆ ಬಟ್ ಸಡನ್ ಆಗಿ ನಮ್ಮ ಕೆವಿನ್ ಅವರು ಹೋಗಿ ಚೇರ್ ನ ತಗೊ ಬಟ್ ನಮ್ಮ ಊಸ ಹೊಸ ಎಸ್ಕೇಪ್ ಆಗ್ತಾರೆ ಅಂತಾನೆ ಹೇಳ್ಬಹುದು ಸೊ ಇಲ್ಲಿಗೆ ಸ್ಮ್ಯಾಕ್ ಡೌನ್ ಎಂಡ್ ಆಗುತ್ತೆ ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಒಂಥರ ಡಿಸೆಂಟ್ ಸ್ಮ್ಯಾಕ್ ಡೌನ್ ಅಂತ ಹೇಳ್ಬಹುದು ನನಗೆ ಇಷ್ಟ ಆಯ್ತು ಚೂರ್ ಚೂರು ಚೂರ್ ಚೂರ್ ಬೋರ್ ಆಗಿತ್ತು ನಿಮಗೆ ಅನಿಸ್ತು ಇವತ್ತಿನ ಸ್ಮಾಕ್ ಡೌನ್ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಸಿ ಯುಗಾಸ್ ಮೈ ನೆಕ್ಸ್ಟ್ ವಿಡಿಯೋ